ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಈಗ ಒಂದು ವಿಶೇಷವಾದ ಒಂದು ತಂಡವನ್ನು ಪರಿಚಯ ಮಾಡುವ ಅವಕಾಶ ನಮ್ಮದಾಗಿದೆ, ಅದು ನೋಡೋ ಸೌಭಾಗ್ಯ ನಿಮ್ಮದಾಗಿದೆ. ವಿಚಾರ ಏನಪ್ಪ ಅಂದರೆ, ನಾವು ಅಣ್ಣವ್ರ ಕಾಲದಲ್ಲಿ ಈ ಬಾಂಡ್ ಸಿರೀಸ್ ಸಿನಿಮಾಗಳನ್ನ ನೋಡಿ ಆನಂದ ಪಟ್ಟಿದ್ವಿ. ಬಾಂಡ್ ಸಿರೀಸ್ ಸಿನಿಮಾ ಹಾಲಿವುಡ್ಗೆ ಒಂದು ದೊಡ್ಡ ಉತ್ತೇಜನ, ಹಾಗೆ ಎಲ್ಲ ಭಾಷೆ ಸಿನಿಮಾಗಳಲ್ಲೂ ಬಾಂಡ್ ಸಿನಿಮಾ ನೋಡ್ಬೇಕಂದ್ರೆ ಏನೋ ಒಂಥರ ಒಂದು ಥ್ರಿಲ್. ಅದೇ ಬಾಂಡ್ ಸಿರೀಸನ್ನು ಒಂದು ಫನ್ ಆಗಿ ತೋರಿಸ್ತಾರೆ ಹೆಂಗೆ ಅನ್ನೋ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಒಂದು ಸಿನಿಮಾ ತಂಡ. ಅದು ಜೇಮ್ಸ್ ಬಾಂಡ್, ರಾಜು ಜೇಮ್ಸ್ ಬಾಂಡ್. ಆ ತಂಡ ನಾನು ಮಾತಾಡ್ಸೋಣ. ಸರ್, ಮೊದಲೇದಾಗಿ ಸರ್ ನಿಮ್ಮನ್ನ ನಾನು ಭಾಳ ಸಲ ನೋಡಿದ್ದೆ. ಹೆಂಗೆ ನೋಡಿದ್ದೆ ಅಂದರೆ, ವಿದೇಶದಲ್ಲೆಲ್ಲ ಸಿನಿಮಾ ರಿಲೀಸ್ ಆಗ್ಬೇಕಂದ್ರೆ ಕಿರಣ್ ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್, ಮಂಜು ಸರ್ ಮತ್ತು ಕಿರಣ್ ಸರ್ ರಾಜು ಜೇಮ್ಸ್ ಬಾಂಡ್ನ ಸಿನಿಮಾದ ನಿರ್ಮಾಪಕರು. ನೀವು ಮೊದಲ ಬಾಂಡ್, ಅದಾದ ನಂತರ ನಿರ್ದೇಶಕರು, ನಿರ್ದೇಶಕರಾದ ನಂತರ ಕಲಾವಿದರು ಬಾಂಡ್ ಆಗ್ತಾ ಹೋಗ್ತಾರೆ. ಎಸ್, ಹಂಗು ಹಿಂಗು ಮಾಡಿ ಜೇಮ್ಸ್ ಬಾಂಡನ್ನು ಕರ್ಕೊಬತ್ತಾ ಇದ್ದೀರಿ, ಏನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ನಿಮ್ಮ ಬಾಂಡು? ಅದನ್ನು ಆ್ಯಕ್ಚುಲಿ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಗುರು ಮುಂಚೆ ಎರಡು ಮೂವಿ ಮಾಡಿರೋದು, ರಾಜು ಜೇಮ್ ರಾಜು ಕನ್ನಡ ಮೀಡಿಯಂ ಇಲ್ಲ ಕನ್ನಡ ರಾಜು ಮಾಡಿರೋದು, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಟ್ಸ್ ರಾಜು ಜೇಮ್ಸ್ ಬಾಂಡ್ ಅಂತಂದ್ಬಿಟ್ಟು ಗುರುನ ತುಂಬ ಡಿಫ್ರೆಂಟಾಗಿ ತೋರಿಸಿದ್ದೀವಿ. ಆಮೇಲೆ ಇದರಲ್ಲಿ ಒಂದು ಮೆಸೇಜು ಇದೆ, ಅಂದರೆ ಪಬ್ಲಿಕ್ಕಿಗೆ ಜೇಮ್ಸ್ ಬಾಂಡ್ ಕಡೆಯಿಂದ ಯಾವ ಥರ ಮೆಸೇಜ್ ಹೋಗುತ್ತೆ ಆ ಥರ ಜನರಿಗೆ ಪಬ್ಲಿಕ್ಗೆ ಮೆಸೇಜು ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮೂವಿ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಫೈಟ್ಸು ಇದೆ, ಗುರು ಫಸ್ಟ್ ಟೈಮ್ ಫೈಟ್ ಟ್ರೈ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ ಇದೆ, ಗುರುನ ಡಿಫ್ರೆಂಟಾಗಿ ತೋರಿಸಿದ್ದೀವಿ. ಸೊ ಲೈಕ್ ಜೇಮ್ಸ್ ಬಾಂಡ್ ಸ್ಟೈಲಲ್ಲಿ ಇದೆ ಅಂತ ಹೇಳ್ಬೋದು ನಾವು. ಎಸ್ ಸರ್, ನಮಗೆ ಕಿರಣ್ ಸರ್ ಯಾವಾಗಲೂ ಪರಿಚಯ ಹೆಂಗಪ್ಪ ಅಂದರೆ, ಅವರು ಕನ್ನಡದಲ್ಲಿ ಇರ್ಬೋದು ಆದರೆ ಅವ್ರ ಮನಸ್ಸೊಳಗೆ ಕನ್ನಡ ಇರುತ್ತೆ, ಅವ್ರಿಗೆ ಕನ್ನಡ ಸಿನಿಮಾ ಇರುತ್ತೆ, ಯಾವಾಗಲೂ ಓಡಾಡ್ತಾನೆ ಇರುತ್ತೆ. ಕನ್ನಡದಲ್ಲಿದ್ದರೂ ಕೆನಡಿಯನ್ ಪಾಸ್ಪೋರ್ಟ್ ತೊಗೊಂಡಿಲ್ಲ, ಅವರು ಇಂಡಿಯನ್ ಪಾಸ್ಪೋರ್ಟ್ ಅಲ್ಲೇ ಇದ್ದಾರೆ. ಸೂಪರ್ ಸರ್, ತುಂಬ ಸಿನಿಮಾಗಳನ್ನು ನಿಮ್ಮೊಂದು ಒಂದು ಚಿಕ್ಕ ಪರಿಚಯ, ತುಂಬ ಸಿನಿಮಾಗಳನ್ನು ವಿದೇಶದಲ್ಲಿ ಅದರಲ್ಲೂ ಕೆನಡಾದಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನು ಬೆಳ್ಳಿತೆರೆ ಮೇಲೆ ರಾರಾಜಿಸುವಂಗೆ ಮಾಡಿದ್ದು ಕಿರಣ್ ಅವರು. ಸರ್ ನಮಸ್ಕಾರ. ಸಿನಿಮಾನ ವಿತರಣೆ ಮಾಡ್ತಿದ್ದೀರಿ, ಈಗ ಸಿನಿಮಾನ ನಿರ್ಮಾಣ ಮಾಡಿಕೊಟ್ಟಿದ್ದೀರಿ, ಅದು ಬಾಂಡ್ ಸೀರೀಸ್ ರಾಜು ಜೇಮ್ಸ್ ಬಾಂಡ್. ಹೇಳಿ. ಎಲ್ರಿಗೂ ನಮಸ್ಕಾರ. ಏನಂದರೆ ಸಿನಿಮಾ, ಈ ಸಿನಿಮಾ ಮಾಡೋದಕ್ಕೆ ಉತ್ತೇಜನ ಏನಂತಂದರೆ ನಮ್ಮ ಮಂಜು. ಸೊ ಒಂದು ಸಿನಿಮಾನ ಸ್ಟಾರ್ಟ್ ಮಾಡೋಣ ಅಂತಂದ ಹೊರಟಾಗ ಮಾಡೋಣ, ಒಳ್ಳೆ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲರೂ ಅವ್ರವ್ರ ಸಿನಿಮಾ ಅವ್ರವ್ರಿಗೆ ದೊಡ್ಡದು, ದೊಡ್ಡದಿರ್ಬೋದು, ಚಿಕ್ಕದಿರ್ಬೋದು, ಮೀಡಿಯಮ್ ಆಗಿರ್ಬೋದು, ಅದು ದೊಡ್ಡ ಮನಸ್ಸಿನಿಂದ ತುಂಬ ಚೆನ್ನಾಗಿ ರಿಚ್ ಆಗಿ ಬಂದರೆ ಸಿನಿಮಾದಲ್ಲಿ ನಿಮಗೆ ರಾಜು ಹೇಗೆ ಬಾಂಡ್ ಆಗ್ತಾನೆ ಅನ್ನೋ ಒಂದು ಸೀರೀಸ್. ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಸಿನಿಮಾ ಅಂದರೆ ಕಾಮಿಡಿ ಸೀಕ್ವೆನ್ಸಸ್ಸು, ನಿಮಗೆ ಗ್ರೇಟ್ ಸಪೋರ್ಟಿಂಗ್ ಆ್ಯಕ್ಟರ್ಸ್ಗಳು ಯಾರು ನಿಮಗೆ, ಅಚ್ಯುತ್ ಕುಮಾರ್ ಅವರು, ಆಮೇಲೆ ನಮ್ಮ ಚಿಕ್ಕಣ್ಣ ಅವರು, ತಬ್ಲಾ ನಾನಿಯವರು, ಸಾಧು ಕೋಕಿಲ ಅವರು, ರವಿಶಂಕರ್ ಅವರು, ವಿಜಯ್ ಚಂಡೂರ್ ಅವರು ಎಲ್ಲರೂ ಇದ್ದಾರೆ. ಸೊ ಆದ್ದರಿಂದ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸಿನಿಮಾ ಇನ್ನು ಯಾವ ಮಟ್ಟಕ್ಕೆ ಕಾಮಿಡಿ ಲೆವೆಲಲ್ಲಿ ಇರುತ್ತೆ ಅಂತ. ಅದರಲ್ಲಿ ನಮ್ಮ ರಾಜು ಅವರು ಹೇಗೆ ಬಾಂಡ್ ಆಗ್ತಾನೆ, ಫೈಟ್ ಮಾಡಿದ್ದಾನೆ, ಡ್ಯಾನ್ಸ್ ಮಾಡಿದ್ದಾನೆ. ಗುರು ಹ್ಯಾಸ್ ಡನ್ ಅನ್ ಅಮೇಝಿಂಗ್ ಆ್ಯಕ್ಟಿಂಗ್. ಆಮೇಲೆ ಹೀರೋಯಿನ್ ಬಗ್ಗೆ ಹೇಳಬೇಕಂತಂದ್ರೂ ಮೃದುಲಾ ಅಂತ, ಪ್ರಾಬಬ್ಲಿ ಅವರ್ ಸೆಕೆಂಡ್ ಫಿಲಮ್ ಇದು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರೂ. ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಎಲ್ಲರ ಕಡೆಯಿಂದನು ಆ್ಯಕ್ಟಿಂಗ್ಗಳನ್ನ ತೆಗೆಸಿದ್ದಾರೆ. ಸೊ ತುಂಬ ಖುಷಿ ಆಗ್ತದೆ ಸಿನಿಮಾದನ್ನು ಒಂದು ಪರದೆ ಮೇಲೆ ತರೋದಕ್ಕೆ. ಸೊ ಅದಕ್ಕೆಲ್ಲ ನಿಮ್ಮ ಮಾಧ್ಯಮದವರ ಒಂದು ಪ್ರೀತಿ ವಿಶ್ವಾಸ, ಮತ್ತು ನಮ್ಮ ಕನ್ನಡ ಜನತೆ, ಅವರು ಯಾವತ್ತೂ ಒಳ್ಳೆ ಸಿನಿಮಾನ ಯಾವತ್ತೂ ಅವ್ರು ಕೈಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಸೊ ಅದು ನಂಬಿಕೆ ನಮಗಿದೆ. ಸೊ ಇನ್ನು ಮುಂದೆ ಈ ಥರ ಹೆಚ್ಚು ಹೆಚ್ಚು ಸಿನಿಮಾ ಮಾಡೋ ಹಂಗೆ ಅವರು ನಮಗೆ ಶಕ್ತಿ ತುಂಬಲಿ ಅಂತ ನಾನು ಕೇಳ್ಕೊಳ್ತೀನಿ. ಕನ್ನಡದೊಂದು ಸೇವೆ ಮಾಡಿದ್ದೀರಿ, ಅದೇ ಆ ಶಕ್ತಿ ನಿಮಗೆ ಬಂದಿರೋದಂತ ಅನಿಸುತ್ತೆ. ಒಂದು ಇಷ್ಟೆಲ್ಲ ಹೇಳಾದ್ಮೇಲೆ ಬರೀ ಪೋಸ್ಟರ್ ಮಾತ್ರ ಇದೆಯಲ್ಲ ಸರ್, ಎಲ್ಲಿ ಬಾಂಡು? ಬಾಂಡ್ನ ಕರೀರಿ ನೀವು ನಿಮ್ಮ ಸ್ಟೈಲಲ್ಲಿ. ಫಸ್ಟ್ ನಾನು ಜೂನಿಯರ್ ಬಾಂಡ್ನ ಕರಿತೀನಿ. ಇವ್ರು ಜೂನಿಯರ್ ಬಾಂಡ್ ಇವರು? ಹೌದು. ಸೂಪರ್ ಸರ್, ಸೂಪರ್ ಸರ್. ಎಸ್, ಸೀನಿಯರ್ ಬ್ರ್ಯಾಂಡ್? ಸೀನಿಯರ್ ಬ್ರ್ಯಾಂಡು ಬಾಂಡ್ ಅಲ್ವಾ? ಅದು ನೋಡಿಲಿ ಐ ಏನ್ ಜೇಮ್ಸ್ ಬಾಂಡ್ ಸ್ಟೈಲಲ್ಲಿ. ನಮಸ್ಕಾರ, ಇವರು ನಮ್ಮ ಜೂನಿಯರ್ ಬಾಂಡು ರಾಜು ಜೇಮ್ಸ್. ಇವ್ರು ನಮ್ಮ ನೋಡಿ ವೀಕ್ಷಕರೇ, ಇವರು ಲಂಡನ್ ಅಲ್ಲಿರೋ ಜೂನಿಯರ್ ಬಾಂಡು, ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಏನ್ ಹೇಳ್ತೀರಾ ಜೂನಿಯರ್ ಬಾಂಡ್ ನೀವು? ಇದು ನಂಗೆ ತುಂಬ ಇಷ್ಟ ಮೂವಿ ಅಲ್ಲಿರೋಕ್ಕೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಲೈಕ್ ಬಿ ಇನ್ ಅ ಮೂವಿ ಇನ್ ದ ಫ್ಯೂಚರ್.
and it's coming out very good right now. So ashtay. ಅವರು ಸ್ವಲ್ಪ ಬ್ರಿಟಿಷ್ ಅಲ್ಲಿ ಇದಾರಲ್ಲ, ಸ್ವಲ್ಪ ಬ್ರಿಟಿಷ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ಆದರೂ ಪಾಪ ಕನ್ನಡದಲ್ಲಿ ಮಾತನಾಡೋದಕ್ಕೆ ಭಾರಿ ಪ್ರಯತ್ನ ಪಟ್ಟಿದ್ದಾರೆ, ಮಾತಾಡಿದ್ದಾರೆ. ಥ್ಯಾಂಕ್ ಯು ಜೂನಿಯರ್ ಬಾಂಡ್. ಇವಾಗ ನಮ್ಮ ರಿಯಲ್ ಬಾಂಡ್ ಇವರು, ಸೀನಿಯರ್ ಬಾಂಡ್ ರಾಜು ಜೇಮ್ಸ್ ಬಾಂಡ್ ಅಂತ. ಸೊ ಅವ್ರಿಗೆ ಕೊಟ್ಬಿಡ್ತೀನಿ. ಸೊ ಅವರೇ ಬಾಂಡ್ ಆಗಿ ಮಾತಾಡ್ತಾರೆ ಇವಾಗ. ಓವರ್ ಟು ಯು ಮಿಸ್ಟರ್ ಬಾಂಡ್. ಥ್ಯಾಂಕ್ ಯು. ಸೊ ಇಬ್ಬರು ಬಾಂಡ್ಗಳ ಜೊತೆ ನಾನೊಂದು ಬಾಂಡಿಂಗ್, ಒಬ್ರು ಕೆನಡಾದ ಬಾಂಡ್, ಒಬ್ರು ಲಂಡನ್ ಬಾಂಡ್. ಬಾಂಡಿಂಗ್ ಇದೆ, ಬಾಂಡಿಂಗ್ ಇದೆ. ಬಾಂಡಿಂಗ್ ಇಲ್ಲಾಂದ್ರೆ ಈಗ ಫಿಲ್ಮೇ ಮಾಡೋಕೆ ಆಗಲ್ಲ. ಬಾಂಡಿಂಗ್ ಇರೋದನ್ನ ಮೂವಿ ಮಾಡಿ ಮಾಡ್ತಾ ಇದ್ವಿ. ಸೊ ಫೈನಲಿ ರಿಲೀಸ್ ಅಂತ ಬಂದಿದ್ವಿ. ಈಗ ಒಂದು ಇವತ್ತು ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ, ಬೇಕಿತ್ತ ಬೇಕಿತ್ತ ಅಂತ. ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ಅಲ್ಲ, ಅವಾಗವಾಗ ಗುರು ನೋಡೋದು ಅನಿಸ್ತಾ ಇರುತ್ತೆ. ಆಮೇಲೆ ಸಿನಿಮಾ ಆಗ್ತಾ ಇರೋದ್ರಿಂದ ಬೇಕಿತ್ತು ಬೇಕಿತ್ತು ಅನಿಸ್ತಾ ಇದೆ ಅಷ್ಟೆ. ಸೊ ಸೊ ಒಂದು ಒಳ್ಳೆ ಜರ್ನಿ. ಇಲ್ಲಿವರೆಗೆ ರಾಜು ಬೇರೆ ಥರ ಇದ್ದೆ. ಈ ಪಿಕ್ಚರಲ್ಲಿ ಇವರೆಲ್ಲ ಸರ್ ನನ್ನ ಬೇರೆ ರಾಜು ಥರ, ಜೇಮ್ಸ್ ಬಾಂಡ್ ಥರ ತೋರಿಸಿದ್ದಾರೆ, ಸ್ಟೈಲಿಶ್ ರಾಜು ಥರ ತೋರಿಸಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡ್ತೀವಿ, ಮುಂದೆ ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಕುತೂಹಲ ಅಲ್ಲ ಗುರು, ಎಲ್ಲ ಕನ್ನಡ ಸಿನಿಮಾನ ಕೆನಡಾದಲ್ಲಿ ಬೇರೆ ಬೇರೆ ದೇಶದಲ್ಲಿ ರಿಲೀಸ್ ಮಾಡಿದ್ರು, ಈ ಸಿನಿಮಾನ ಬೇರೆ ದೇಶದಲ್ಲಿ ರಿಲೀಸ್ ಮಾಡ್ತಾರ ಕೇಳಿ? ಫಸ್ಟ್ ಮಾಡ್ತಾರಲ್ಲೇ ಅನ್ಸುತ್ತೆ. ಎಲ್ಲ ಕಡೆ ಮಾಡೇ ಮಾಡ್ತಾರೆ. ಓವರ್ಸೀಸ್ ಪ್ರೊಡ್ಯೂಸರ್ ಆಗಿದೆ, ತುಂಬ ಪಿಕ್ಚರ್ಗಳನ್ನ ರಿಲೀಸ್ ಮಾಡ್ತಾರೆ. ಇದನ್ನು ವಿಶೇಷವಾಗಿ ಮಾಡಿ ನಮ್ಮನ್ನೆಲ್ಲ ಕರ್ಕೊಂಡು ಎಲ್ಲ ಕಂಟ್ರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಪ್ರೀಮಿಯರ್ ಶೋ ಎಲ್ಲ US UK ಮತ್ತು ಕೆನಡಾದಲ್ಲೆಲ್ಲ ಪ್ರೀಮಿಯರ್ ಶೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಅದೊಂದು ಚಾನ್ಸ್ ಎಲ್ಲ ಕಡೆ ಹೋಗ್ಬೋದು. ಸರ್ ಏನಿಲ್ಲ, ಸಿನಿಮಾನ ತುಂಬ ಪ್ರೀತಿಯಿಂದ ತುಂಬ ಪ್ಯಾಷನ್ನಾಗಿ ಸಿನಿಮಾ ಮಾಡಿದ್ದೀವಿ. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ನಾವು ಯಾವುದೇ ಒಂದು ಒಂದು ಸಿಚುವೇಷನಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಇವಾಗ ಸಿನಿಮಾನ ರಿಲೀಸ್ ಮಾಡೋವಂಥ ಒಂದು ಟೈಮ್ ಬಂದಿದೆ, ಆದ್ದರಿಂದ ಸಿನಿಮಾನ ತೆರೆಗೆ ತೊಗೊಂಬರ್ತಾ ಇದ್ದೀವಿ ಆದಷ್ಟು ಅತಿ ಶೀಘ್ರದಲ್ಲೇ. ಫಸ್ಟ್ ಸಿನಿಮಾ ಸಾಂಗ್ ರಿಲೀಸ್ ಆಗಿದೆ, ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ 4 ಸಾಂಗ್ ಇದೆ, ಒಂದಾಗಿದೆ, ಇನ್ನು 3 ಸಾಂಗ್ನ ರಿಲೀಸ್ ಮಾಡ್ತೀವಿ. ಸೊ ಟ್ರೈಲರ್ ರಿಲೀಸ್ ಮಾಡ್ತೀವಿ ಸಿನಿಮಾ ರಿಲೀಸ್ ಆಗೋ ಒಂದು 15 ದಿನದ ಮುಂಚೆ. ಸೊ ತಾವು ಕನ್ನಡಿಗರು ಎಲ್ಲರೂ ಈ ಸಿನಿಮಾನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕು, ಮಾಡೇ ಮಾಡ್ತೀರ ಅಂತ ಒಂದು ನಂಬಿಕೆ ನಮಗಿದೆ. ಮೊದಲಿಗೆ ಈ ಸಾಂಗ್ನ ನೋಡಿ, ನೀವು ನೋಡಿ, ನಿಮ್ಮ ಮನೆಯವ್ರಿಗೂ ತೋರಿಸಿ, ನಿಮ್ಮ ಪಕ್ಕದ ಮನೆಯವ್ರಿಗೂ ತೋರಿಸಿ, ನಿಮ್ಮ ಊರವ್ರಿಗೆ ತೋರಿಸಿ, ಕೊನೆಗೆ ರಾಜ್ಯಕ್ಕೆ ತೋರಿಸಿ, ವಿಶ್ವಕ್ಕೆ ತೋರಿಸಿ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೇಳಿದ್ರಲ್ಲ, ಬಾಂಡಿಂಗ್ ಇರೋ ರಾಜು ಜೇಮ್ಸ್ ಬಾಂಡ್ ತಂಡದ ಮಾತು. ಶೀಘ್ರದಲ್ಲೇ ಕೆಲವೇ ದಿನದಲ್ಲಿ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಬರಲಿದೆ ರಾಜು ಜೇಮ್ಸ್ ಬಾಂಡ್. ನಗ್ಸ್ತಾನೆ, ನಗ್ಸೋ ಜೊತೆಗೆ ಒಂದು ಒಳ್ಳೆ ಅದ್ಭುತವಾದ ಮನೋರಂಜನೆಯನ್ನು ಮಾಡುತ್ತಾನೆ ಅಂತ ಹೇಳಿ ಇಡೀ ರಾಜು ಜೇಮ್ಸ್ ಬಾಂಡ್ ತಂಡ ಭರವಸೆ ಕೊಡ್ತಾ ಇದೆ. ಇದಿಷ್ಟು ಒಂದು ಒಳ್ಳೆ ಸಂದರ್ಶನ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕ್ಯಾಮರಾ ಪರ್ಸನ್ ಅರುಣ್ ಕುಮಾರ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.